ಹಲೋ ನಮಸ್ಕಾರ ಅಮೋಘ್ ಟಿವಿ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ಏನಿದೆ ನೋಡೋಣ. ಇವತ್ತು ತುಮಕೂರು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೆ ತುಮಕೂರಿನ ಸಂಸದ ಜಿ ಎಸ್ ಬಸವರಾಜು ಆಕ್ಸಿಜನ್ ಲೈನ್ ಅನ್ನು ಉದ್ಘಾಟನೆ ಮಾಡಿದರು. ಈಗಾಗಲೇ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಉತ್ಪಾದಕ ಘಟಕ ನಿರ್ಮಾಣವಾಗಿದ್ದು ಸುಮಾರು 75 ಬೆಡ್ಗಳಿಗೆ ಆಕ್ಸಿಜನ್ ಲೈನ್ ಪೂರೈಕೆಗೆ ಸಂಸದ ಜಿಎಸ್ ಬಸವರಾಜು, ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿ ಡಿಎಚ್ಒ ಹಾಗೂ ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಕೋಫೌಂಡರ್ ಆದ ಶಾಲಿನಿ ನಲ್ವಾಡ್ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿಗಳು, ನಾವೆಲ್ಲರೂ ಕೋವಿಡ್ ಎರಡನೇ ಅಲೆಯಲ್ಲಿ ಬಹಳ ಹೋರಾಟ ನಡೆಸಿದ್ದೇವೆ. ಬೇರೆ ಬೇರೆ ಜಿಲ್ಲೆಗೆ ಹೋಲಿಸಿಕೊಂಡರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಕೋವಿಡ್ ಜಾಸ್ತಿ ಬರುತ್ತಿತ್ತು. ಈ ಸಮಯದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಜಿಲ್ಲಾಡಳಿತ ಬಹಳಷ್ಟು ಶ್ರಮ ವಹಿಸಿ ತಮ್ಮ ಕರ್ತವ್ಯ ಮಾಡಿದ್ದಾರೆ ಎಂದು ಸಿಬ್ಬಂದಿಗಳನ್ನು ಶ್ಲಾಘಿಸಿದರು. ಈ ರೋಗ ಅಂತೂ ಹೋಗದೇ ಇಲ್ಲ, ಯಾವುದೋ ಅಂತ ಇದ್ದೇ ಇರ್ತದೆ. ಅವ್ರೊಂದು ಮಾತು ಹೇಳಿದ್ರು, ಏಡ್ಸ್ ಬಂದಲ್ಲ, ಅವಾಗ ಏಡ್ಸ್ ಬಂದಾಗ ಹೇಗಿತ್ತು, ಜನಗಳೆಲ್ಲ ಎದುರ್ಕೊಳ್ತಾ ಇದ್ರು, ಒತ್ತುಕೊಳ್ತಾ ಇಲ್ಲ, ಏನೋ ಒಂದು ರೀತಿಯಲ್ಲಿ ಕಾಣ್ತಾ ಇದ್ರು. ಈಗ ಏನಾಗಿದೆ, ನಮಗೆ ಏಡ್ಸ್ ಬಂದರೂ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ, ಜೊತೆ ಓಡಾಡ್ಕೊಂಡಿರ್ತೀವಿ, ಏನಾಗ್ತಾ ಇದೆ ಮುಂದೆ, ಮುಂದೆ ಅದೇ ರೀತಿಯಲ್ಲಿ ಕೂಡ ಕೋವಿಡ್ ಜೊತೆ ಬದುಕಬೇಕಾಗಿರುವಂಥದ್ದು ಅಂತ ಒಂದು ಪರಿಸ್ಥಿತಿನೇ ಇರಬೇಕಾಗ್ತದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆದರೂ ಕೂಡ ಇವತ್ತು ಕೋವಿಡ್ ಎಲ್ಲರನ್ನೂ ಕೂಡ ತತ್ತರಿಸಿರುವಂಥದ್ದು, ಭಯಪಡಿಸಿರುವಂಥದ್ದು ಅನಿವಾರ್ಯ. ಇವರಿಗಾಗಲೇ ಮಾತನಾಡಿದ್ರು, ಯಾರಾದರೂ ವೈರಿಗೆ ಗೊತ್ತಿದ್ರೆ ಯುದ್ಧ ಮಾಡ್ಬೋದು, ಗೊತ್ತಿಲ್ಲದೆ ವೈರಿಂದ ಹೆಂಗ್ ಮಾಡಕ್ ಸಾಧ್ಯ? ನಾವು ಸಿದ್ಧವಾಗಿಲ್ಲ, ಅದಕ್ಕೆ ಶಸ್ತ್ರಾಸ್ತ್ರ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಅದನ್ನ ಸಮರ್ಥವಾಗಿ ನಮ್ಮ ದೇಶ ಎದುರಿಸ್ತು. ಎರಡನೇ ಕೂಡ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಮೂರನೇ ಎಲೆಗೆ ಎಲ್ಲರೂ ಕೂಡ ಈಗ ಸಜ್ಜಾಗಿ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳಿಗೆ ಆಸ್ತಿ ಬದ್ಧತೆಯಿಂದ ಎದುರಿಸ್ತಾ ಇದ್ದಾರೆ. ಅದೊಂದು ಏನು ಗತಿ ಗೊತ್ತಿಲ್ಲ, ಅದೊಂದು ಸುಮ್ಮನೆನೋ ನಿಜವಾಗ ಗೊತ್ತಿಲ್ಲ. ಮಕ್ಕಳು ಒಂದೇ, ಎಲ್ಲ ದೇಹನೂ ಒಂದೇ, ಆದರೆ ಈಗ ಈಗಾಗಲೇ ಮಕ್ಕಳಿಗೆ ಬರ್ತದೆ ಅನ್ನುವಂಥ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಆ ಬಗ್ಗೆ ಹೆಚ್ಚಿನದಾಗಿ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ ನಮ್ಮ ಅಂತಲೇ ಹೇಳ್ತಾ. ಅದಕ್ಕೆಲ್ಲರೂ ಕೂಡ ಇವತ್ತು ನಿನ್ನೆ ರಸ್ತೆ ಜನರು, ಇವತ್ತು ವೈದ್ಯರು ಮತ್ತು ನರ್ಸ್ಗಳು, ಅದಕ್ಕೆ ಸಂಬಂಧಪಟ್ಟಂಥವರೆಲ್ಲರೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ಅವರು ಮಾಡಿದಂಥ ಸೇವೆ ಅತ್ಯಂತ ಸ್ಮರಣೀಯವಾಗಿರುವಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಏಕೆಂದರೆ ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು, ಏಕೆಂದರೆ ಮುಟ್ಟದೇ ಕಷ್ಟ, ಹತ್ತಿರಕ್ಕೆ ಹೋದೇ ಕಷ್ಟ, ಯಾರೂ ಹೋಗೋದಿಲ್ಲ ಅವರಿಗೆ. ಈ ಪಿ ಪಿ ಕಿಟ್ ಹಾಕೊಂಡ್ಬಿಟ್ರೆ ನಾವು ಇದು ಹಾಕೊಂಡ್ರೆ ಬೈದೋತಾ ಇದ್ದೀವಿ, ಮೂ ತೆಗಿಬೇಕಪ್ಪ ತೆಗಿಬೇಕಪ್ಪ ಅಂತಿರ್ತೀವಿ. ಆದರೆ ಆ ಪಿ ಪಿ ಕಿಟ್ ಹಾಕೊಂಡು ಒಂದು ಗಂಟಲೆ ಇರುವಂಥದ್ದಿದೆಯಲ್ಲ, ಆ ಹಿಂಸೆ ಆದರೂ ಕೂಡ ತಾವು ಹಿಂಸೆ ಪಟ್ಕೊಂಡ್ರು ಕೂಡ ಆ ರೋಗಿಯನ್ನು ಉಳಿಸ್ಬೇಕು, ಅವನಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವದಿಂದ ಕೆಲಸವನ್ನು ಮಾಡಿರುವಂಥದ್ದು ಅದು ಹೆಚ್ಚು ಎಷ್ಟೆಲ್ಲರೂ ಕೂಡ ಕಡಿಮೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ, ಅದಕ್ಕೆ ನಮ್ಮ ದೇಶದಲ್ಲಿ ವೈದ್ಯರಿಗೆ ದೇವರು ಅಂತ ಹೇಳಿ ಕರ್ಕೊಂಡು ಬಂದಿರುವಂಥವ್ರು. ವೈದ್ಯರು ಅಂದರೆ ಕೇವಲ ವೈದ್ಯರಷ್ಟೇ ಅಲ್ಲ, ವೈದ್ಯರ ಸಂಬಂಧಪಟ್ಟ ಕೆಲಸ ಮಾಡೋ ಎಲ್ಲರೂ ಕೂಡ. ನನಗೆ ಅನ್ನಿಸ್ತಾ ಇರುತ್ತೆ ವೈದ್ಯರಿಗಿಂತೂ ಕೂಡ ನರ್ಸ್ಗಳ ಸೇವೆ ಜಾಸ್ತಿ ಇರ್ತದೆ. ನೀವು ಚೆನ್ನಾಗಿ ಕೇರ್ ಮಾಡ್ತಾರೆ, ಅವರಿಗೆ ಎಲ್ಲ ಚೆನ್ನಾಗಿ ಬೇಗ ಅವರು ಹುಷಾರಾಗ್ಬಿಡ್ತಾರೆ. ನೀವು ಅನೇಕ ಸಂದರ್ಭದಲ್ಲಿ ನೀವು ವೈದ್ಯರು ಬರ್ತಾರೆ, ಅವರಿಗೆಲ್ಲ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಕೊಡಿ ಅದು ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಆದರೆ ಅದನ್ನು ಜಾರಿಗೊಳಿಸ್ತಾರೆ ಯಾರಪ್ಪ ಅಂದರೆ ನರ್ಸ್ಗಳು ಮಾಡಬೇಕು. ಅವರು ಹೆಚ್ಚಿನದಾಗಿ ಶ್ರಮ ವಹಿಸಿ ಕೆಲಸ ಮಾಡೋದ್ರಿಂದ ನಮ್ಮ ವೈದ್ಯರಿಗೂ ಕೆಲಸ ಕೆಲಸ ಜಾಸ್ತಿ, ಅವರಿಗೆ ಹೆಸರು ಬರ್ತಾ ಇರ್ತದೆ. ಜೊತೆಗೆ ಅವರು ರೋಗಿಗಳು ಕೂಡ ಚೆನ್ನಾಗಿ ವಾಸಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಅದ್ರ ಜೊತೆ ಎಲ್ಲ ಸಿಬ್ಬಂದಿಗಳು, ಏಕೆಂದರೆ ಆರೋಗ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ ಎರಡೂ ಅತ್ಯಂತ ಮುಖ್ಯವಾಗಿರುವಂಥದ್ದು. ಆ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಕೆಲಸ. ಇನ್ನು ಕೋವಿಡ್ ಇಂಡಿಯಾ ಕ್ಯಾಂಪೇನ್ ಕೋಫೌಂಡರ್ ಆದ ಶಾಲಿನಿ ನಲ್ವಾಡ್ ಮಾತನಾಡಿ, ಕೊರೋನಾ ಅಲೆಯಲ್ಲಿ ಅದೆಷ್ಟೋ ದೇಶಗಳು ತತ್ತರಿ ಹೋದವು. ಈ ಸಮಯದಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಸೈನಿಕರಾದರು. ಕೋವಿಡ್ ಇಂಡಿಯಾ ಕ್ಯಾಂಪ್ ಬಹಳಷ್ಟು ದೇಶಕ್ಕೆ ಸಹಾಯ ಹಸ್ತ ಚಾಚಿದೆ. ಇದರ ಹಿಂದೆ ಬಹಳಷ್ಟು ಜನರ ಕೃಪೆ ಇದೆ ಎಂದು ತಿಳಿಸಿದರು. ಜವಾಬ್ದಾರಿ ನನ್ನ ಸಣ್ಣ ಭುಜದ ಮೇಲೆ ಹೇಗಪ್ಪ ಮಾಡೋದು ಅಂತ ಒಂದ್ ಸೆಕೆಂಡ್ ನನಗೆ ದಿಕ್ಕೇ ತೋಚಲಿಲ್ಲ. ನಿಜವಾಗ್ಲೂ ನನಗೆ ಮಾಡಕ್ಕಾಗುತ್ತಾ? ಹೊರಗಡೆ ಮೀಡಿಯಾ ಫಾಲೋ ಮಾಡ್ತಾ ಇದ್ದಾರೆ, ಅಲ್ಲಿ ಯಡಿಯೂರಪ್ಪನವ್ರು ಇದ್ರು, ಸೋಮಣ್ಣ ಅವ್ರ ಮಿನಿಸ್ಟರ್ ಇದ್ರು, ಸುಮಾರು ರಾಜಕಾರಣಿಗಳಿದ್ರು, ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದ್ರು, ಎಸ್ ಪಿ ಅವರಿದ್ರು, ಡಿ ಸಿ ಅವರಿದ್ರು, ಕನಕಪುರದಿಂದ ಸ್ವಾಮೀಜಿಯವರು ಬಂದಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಹಾಗೂ ಸ್ವಾಮೀಜಿಯವರ ಚಿಂತೆ, ಅವ್ರ ಕಣ್ಣಲ್ಲಿದ್ದ ಚಿಂತೆ ನನಗೊಂದು ಸೆಕೆಂಡು ಭಯ ಪಡಿಸ್ತು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಸ್ವಾಮೀಜಿಯವರೇ ದೇವ್ರನ್ನೇ ಕರ್ಕೊಂಡು ಹೋಗ್ಬೇಕಾದ್ರೆ ಆ ದೇವರಿಂದಲೇ ಆಶೀರ್ವಾದ ತಗೊಳ್ಬೇಕು. ಅಂಥ ಸಮಯದಲ್ಲಿ ಏರ್ಕ್ರಾಫ್ಟ್ ಒಳಗಡೆ ಕೂಡ ಮಠದ ಥರನೇ ವಾತಾವರಣ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲಿ ನೋಡಿದ್ರು ಕಾವಿ ಕಾಣಿಸ್ಬೇಕಾ ಆ ಥರ, ಅವ್ರದ್ದೆಲ್ಲ ಅದೇ ಶಾಲ್ಗಳು, ಅವ್ರ ಅದೇ ದಿಂಬನ್ನ ಯೂಸ್ ಮಾಡಿ
ಆರಾಧ್ಯವರು ಪರಮ ಶಿಷ್ಯರು ಅವ್ರನ್ನ ಅವ್ರ ಕಣ್ಮುಂದೆನೆ ಕೂಡಿಸಿ ನಾವು ಯಾರು ಅವರಿಗೆ ಜಾಸ್ತಿ ಬಂದು ಡಿಸ್ಟರ್ಬ್ ಮಾಡ್ದಂಗೆ ಬಹಳ ಸೂಕ್ಷ್ಮವಾಗಿ ನಾವು ಚೆನ್ನೈಗೆ ತಲುಪಿಸಿದ್ವಿ. ಬರೀ 80 ನಿಮಿಷಗಳ ಕಾಲ, 20 ನಿಮಿಷ ಫ್ಲೈಯಿಂಗ್ ಟೈಮು, 60 ನಿಮಿಷ ಇದು ರೋಡ್ ಲೈಕ್ ರಿಸರ್ವ್ ಟ್ರಾಫಿಕ್ ಅಲ್ಲಿ ಹೋಗಿದ್ವಿ. 80 ನಿಮಿಷದಲ್ಲಿ ನಾವು ಮಠದಿಂದ ಮಠದ ಬಾಗಿಲಿಂದ ಅಲ್ಲಿ ಚೆನ್ನೈ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಸ್ವಾಮೀಜಿಯವರು ಅಲ್ಲಿ ಆಂಬ್ಯುಲೆನ್ಸ್ ಮೂಲಕ ಮತ್ತೆ ಜೀರೋ ಟ್ರಾಫಿಕ್ ಅಲ್ಲಿ ಆಸ್ಪತ್ರೆ ಇಳಿದಾಗ ನಾವು ವೀಲ್ ಚೇರ್ ತಗೊಂಡು ಬಂದ್ರು, ಸ್ಟ್ರೆಚರ್ ತಗೊಂಡ್ಬಂದ್ರು. ಸ್ವಾಮೀಜಿಯವರು ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡಿದ್ರು. ಅವ್ರ ಪಾದಕ್ಕೆ ನನ್ನ ಕೈಯಲ್ಲಿತ್ತು. ನನಗೆ ಸ್ವಾಮೀಜಿಯವ್ರು ನಿಜವಾಗ್ಲು ನಡೀತಾರ, ಎಲ್ಲಿದೆ ವಾರ್ಡ್ ಅಂದೆ. ಇಲ್ಲೇವೆ ಅಂತ ಹೇಳಿದ್ರು. ಅವ್ರೇನು ಮಾಡಿದ್ದಾರೆ ಆಸ್ಪತ್ರೆಯವರು, ಸ್ವಾಮೀಜಿಗೆ ಪ್ರೈವೇಟ್ ಆಗಿರಲಿ ಅಂತ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್ ಇದೆ ವಾರ್ಡ್, ಅದನ್ನು ನಡ್ಕೊಂಡೇ ಹೋದ್ರು ಅಲ್ಲಿ ತನಕ. ಅವಾಗ ನನಗೆ ಸುಮ್ಮನೆ ನಡೆದಾಡೋದೇವರು ಅಂತ ಹೇಳ್ತಾರೆ ಅಲ್ಲ ಇವ್ರು ನಡೆ. ಸಣ್ಣ ಚಿಕ್ಕವಳಿದ್ದಾಗಿಂದ ಸ್ವಾಮೀಜಿಯವರ ಪಾದ ಪೂಜೆ ಮಾಡಿ ಬೆಳೆದವ್ರು ನಾವು. ಆ ಒಬ್ಬರ ಕರಿಯರ್ ಅಂತ ಏನು ಹೇಳ್ತಾರೆ, ಅಥವಾ ಒಬ್ಬರದು ಜೀವನದಲ್ಲಿ ಒಂದು ಈಗ ಒಬ್ಬ ಫಿಲ್ಮ್ ಸ್ಟಾರ್ ಅಂದರೆ ಆಸ್ಕರ್ ಅವಾರ್ಡ್ಗೆ ಹೈಯೆಸ್ಟ್ ಪ್ರೈಸ್, ಒಬ್ಬ ಸೈಂಟಿಸ್ಟ್ಗೆ ನೋಬೆಲ್ ಪ್ರೈಸ್ ಕೊಡ್ತಾರೆ, ಒಬ್ಬ ಭಾರತ ರತ್ನ, ಹೀಗೆ ಒಬ್ಬೊಬ್ಬ ಒಂದೊಬ್ಬ ಫೀಲ್ಡಲ್ಲಿರೋರಿಗೆ ಒಂದೊಂದು ದೊಡ್ಡ ದೊಡ್ಡ ಪ್ರಶಸ್ತಿಗಳಿವೆ. ಆದರೆ ನಂದು ಇಫ್ ಇನ್ ಮೈ ಕರಿಯರ್ ನಾನು ಆ ಸ್ಟೇಜ್ ತಲುಪಿದ್ದು. ಇದೇ ಸಂದರ್ಭದಲ್ಲಿ DHO ನಾಗೇಂದ್ರಪ್ಪ, ಜಿಲ್ಲಾ ಸರ್ಜನ್ ಸುರೇಶ್ ಬಾಬು, ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಕ್ TV, ತುಮಕೂರು. ಸಂಘಟಿತ ಹಾಗೂ ಅಸಂಘಟಿತ ವಲಯದಲ್ಲಿರುವ ಎಲ್ಲ ಕಾರ್ಮಿಕರಿಗೆ ತಾಲೂಕು ಮಟ್ಟದಲ್ಲಿ 5,000ಕ್ಕೂ ಹೆಚ್ಚು ಆಹಾರ ಕಿಟ್ಗಳನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಣ್ಣ ನೀರಾವರಿ ಸಚಿವ JC ಮಾಧುಸ್ವಾಮಿ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಇಂದು ಸಂಜೆ 4:30ರಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಇಂದು ಸಾಂಕೇತಿಕವಾಗಿ ಆಹಾರದ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ. ಕಾರ್ಮಿಕ ಇಲಾಖೆಯ ವತಿಯಿಂದ ಆಯಾ ಗ್ರಾಮಗಳಲ್ಲಿ ಶ್ರಮಜೀವಿಗಳನ್ನು ಗುರುತಿಸಿ ತಾಲೂಕು ಮಟ್ಟದಲ್ಲಿ 5,000ಕ್ಕೂ ಹೆಚ್ಚು ಆಹಾರ ಕಿಟ್ಗಳನ್ನು ವಿತರಿಸಲಾಗುವುದು. ಸಂಘಟಿತ ಹಾಗೂ ಅಸಂಘಟಿತ ವಲಯದಲ್ಲಿರುವ ಕಾರ್ಮಿಕರು ಕೇವಲ ಬಲಾಢ್ಯರು ಶ್ರೀಮಂತರು ವ್ಯಾಕ್ಸಿನ್ ಹಾಕಿಸಿಕೊಳ್ಳುತ್ತಿದ್ದಾರೆ ಎಂಬ ಭೀತಿ ಬೇಡ, ಎಲ್ಲರೂ ಹಾಕಿಸಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ನಿಂದಾಗಿ ಮನೆಯಲ್ಲಿ ಇರುವವರಿಗೆ ಸಮಸ್ಯೆ ಎದುರಾಗಿದೆ ಎಂದು, ನಮ್ಮ ಸರ್ಕಾರ ಅತಿ ಹೆಚ್ಚು ಹಣ ವ್ಯಯ ಮಾಡಿ ಮಹತ್ತರ ಕೆಲಸಕ್ಕೆ ಮುಂದಾಗಿದೆ, ಇದರ ಉಪಯೋಗವನ್ನ ಪಡೆಯುವಂತೆ ಮನವಿ ಮಾಡಿದರು. ಅಂಥವ್ರಿಗೆ ಯಾರಿಗೂ ಈ ಕಾಯಿಲೆ ಸೀರಿಯಸ್ ಆಗಿಲ್ಲ, ಅಂದರೆ ICU ಲೆವೆಲ್ಗೆ ಹೋಗೋ ಸ್ಥಿತಿಗೆ ಬಂದಿಲ್ಲ. ನಮಗೆ ಸರ್ಕಾರ ಕೊಡೋ ಅನುಕೂಲಗಳನ್ನ ನಾವು ಬಳಸ್ಕೋಬೇಕು. ಎಲ್ಲ ಬುದ್ಧಿ ಇರೋರೇ ಬರೋದು ಕ್ಯೂ ನಿಂತ್ಕೊಳ್ಳೋದು, ಶಕ್ತಿ ಇರೋರೇ ಬರೋದು ಕ್ಯೂ ನಿಂತ್ಕೊಳ್ಳೋದು, ವ್ಯಾಕ್ಸಿನ್ ತಗೊಳೋದು, ಸರ್ಕಾರಿ ಸವಲತ್ತು ತಗೊಳೋದು ಆಗಬಾರ್ದು. ನೀವು ಎಲ್ಲ ಇದರಲ್ಲಿ ಬಂದು ಹೇಗಾದರೂ ಮಾಡಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಈ ಕಾಯಿಲೆಯಿಂದ ಸ್ವಲ್ಪ ದೂರ ಇರ್ಬೋದು. ನಾನಾಗಲೇ ಗಾರ್ಮೆಂಟ್ಸ್ ನೌಕರರಿಗೆಲ್ಲ ಗಾರ್ಮೆಂಟ್ ಮಾಲೀಕರಿಗೆ ಕರೆದು ಹೇಳಿದ್ದೀನಿ, ಏನಾದ್ರು ಅವ್ರಿಗೆ ಕರೆದು ನೀವೇ ವಾಲಂಟಿಯರಾಗಿ ವ್ಯಾಕ್ಸಿನ್ ಕೊಡಿಸ್ಬೇಕು, ಇದಾದರೆ ಆಟೋದಲ್ಲಿ 3-4 ಜನ ಬಂದು ಓಡಾಡೋದನ್ನು ಬಂದ್ ಮಾಡಬೇಕಾಗುತ್ತೆ ಅಂತೇಳಿ ಅವರು ಎಲ್ಲ ಒಪ್ಪಿದ್ದಾರೆ. ಅಲ್ಲಿ ತಗೋಬೋದು ಅಥವಾ ನಿಮ್ಮ ನಿಮ್ಮ ಸ್ಥಳದಲ್ಲೇ ಹೇಗಾದ್ರು ಮಾಡಿ ವ್ಯಾಕ್ಸಿನನ್ನು ಕಡ್ಡಾಯವಾಗಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತೇನು ಕಿಟ್ ಕೊಡ್ತೀವಿ. ಇದು ನಿಮ್ಮ ಕಷ್ಟಕ್ಕೆ ಸ್ವಲ್ಪ ಸರ್ಕಾರದ ವತಿಯಿಂದ ಸ್ಪಂದನೆ ಬಿಟ್ಟರೆ ನಿಮ್ಮನ್ನೆಲ್ಲನೂ ಪೂರ್ಣ ಸಾಕಷ್ಟು ಸಲಹಷ್ಟು ಮಾಡೋಕ್ಕೆ ಆಗೋದಿಲ್ಲ. ಏನೋ ತಾಪತ್ರಯದಲ್ಲಿದ್ದಾಗ ಸರ್ಕಾರ ವತಿಯಿಂದ ಸ್ವಲ್ಪ ಸಾಂತ್ವನ ಏನೋ ಕೆಲಸ ನಾವು ಮಾಡಿದ್ವಿ, ಅದನ್ನು ನನ್ನೇ ತಾ ಭಾವಿಸಬಾರ್ದು ಅಂತ ಹೇಳ್ತಾ. ಈಗಾಗಲೇ ವ್ಯಾಕ್ಸಿನ್ ಹಾಕಿಸಿಕೊಂಡಿರುವ ಅವರಿಗೆ ಕೋವಿಡ್ ಸೋಂಕು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ. ರೋಗಿಗಳು ICUನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಗ ಗುಣಮುಖರಾಗಿ ಸಂತಸದ ವಿಷಯವಾಗಿದೆ. ಹೀಗಿರುವಾಗ ಎಲ್ಲರೂ ವ್ಯಾಕ್ಸಿನನ್ನು ಕಡ್ಡಾಯವಾಗಿ ಹಾಕಿಸಿಕೊಳ್ಳಿ. ಈಗಾಗಲೇ ಗಾರ್ಮೆಂಟ್ಸ್ಗಳಲ್ಲಿ ಕೂಡ ವ್ಯಾಕ್ಸಿನ್ ಹಾಕಿಸದೇ ಇರುವವರು ಎಷ್ಟು ಮಂದಿ ಇದ್ದಾರೆ? ಆಟೋಗಳಲ್ಲಿ 4-5 ಮಂದಿ ಹೋಗುತ್ತಿದ್ದಾರೆ. ಆಟೋಗಳನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಹೀಗಾಗಿ ಗಾರ್ಮೆಂಟ್ಸ್ ಮಾಲೀಕರೊಂದಿಗೆ ಮಾತನಾಡಿದ್ದೇನೆ. ಅಲ್ಲಿಯೂ ಕೂಡ ಅಂದರೆ ಗಾರ್ಮೆಂಟ್ಸ್ಗಳಲ್ಲಿ ವ್ಯಾಕ್ಸಿನ್ ದೊರೆಯುವಂತೆ ಮಾಡುತ್ತೇನೆ. ಎಲ್ಲರೂ ಕಡ್ಡಾಯವಾಗಿ ಹಾಕಿಸಿಕೊಳ್ಳಿ, ಕೊರೋನಾವನ್ನು ದೂರ ಇಡೋಣ ಎಂದರು. ಆಹಾರದ ಕಿಟ್ನಲ್ಲಿ 5 ಕೆಜಿ ಅಕ್ಕಿ, 2 ಕೆಜಿ ತೊಗರಿಬೇಳೆ, ಎಣ್ಣೆ 1 ಕೆಜಿ, ರವೆ 1 ಕೆಜಿ, 1 ಕೆಜಿ ಉಪ್ಪು, ಸಕ್ಕರೆ 2 ಕೆಜಿ,
ಗೋಧಿ ಹಿಟ್ಟು, ಅವಲಕ್ಕಿ ಸೇರಿದಂತೆ ಸುಮಾರು 850 ರೂಪಾಯಿ ಬೆಲೆ ಬಾಳುವ ಆಹಾರ ಕಿಟ್ಟನ್ನು ವಿತರಿಸಲಾಗಿದೆ ಎಂದರು. ಸಮಾರಂಭದಲ್ಲಿ ತಹಶೀಲ್ದಾರ್ ತೇಜಸ್ವಿನಿ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಸುಭಾಷ್, ಆಲದಕಟ್ಟೆ ತಾಲೂಕು ಕಾರ್ಮಿಕ ನಿರ್ದೇಶಕ ಮಹಾದೇವಯ್ಯ ಮೊದಲಾದವರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ತುಮಕೂರು ಹೊರವಲಯದ ವಡ್ಡರಹಳ್ಳಿ ಗ್ರಾಮದ ಬಳಿ 30 ಅಡಿ ಬಾವಿಗೆ ಬಿದ್ದ ನಾಯಿಯನ್ನು ರಕ್ಷಣೆ ಮಾಡಲಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ತುಮಕೂರು ಹೊರವಲಯದ ವಡ್ಡರಹಳ್ಳಿ ಗ್ರಾಮದ ಬಳಿ ಇರುವ 30 ಅಡಿ ಇರುವ ಬಾವಿಯೊಂದರಲ್ಲಿ 3 ದಿನಗಳ ಹಿಂದೆ ನಾಯಿಯೊಂದು ಬಿದ್ದು ಆಹಾರವಿಲ್ಲದೆ ನರಳಾಡುವ ದೃಶ್ಯ ಸ್ಥಳೀಯರಿಗೆ ಕಂಡಿದ್ದು, ವನ್ಯಜೀವಿ ಜಾಗೃತಿ ಸಂಸ್ಥೆಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿದ ವಾರಂಗಲ್ ವನ್ಯಜೀವಿ ಜಾಗೃತಿಯ ಸಂಸ್ಥೆಯ ದಿಲೀಪ್ ಹಾಗೂ ಗುರುಕಿರಣ್ರಿಂದ 1 ಗಂಟೆ ಕಾರ್ಯಾಚರಣೆ ಮಾಡಿ ನಾಯಿಯನ್ನು ರಕ್ಷಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವ ಭರವಸೆಯಲ್ಲಿ ನಾಯಕರು ನಾ ಮುಂದು ತಾ ಮುಂದು ಅಂತ ಇದ್ದ ಆಕಾಂಕ್ಷಿಗಳ ಲೆಕ್ಕಾಚಾರ ಮೀಸಲಾತಿ ಪಟ್ಟಿ ಪ್ರಕಟವಾಗ್ತಾ ಇದ್ದ ಹಾಗೆ ತಲೆ ಕೆಳಗಾಗಿದೆ. ಈ ಬಗ್ಗೆ ಒಂದು ವರದಿ ನೋಡಿ. ಗುಬ್ಬಿ ತಾಲೂಕಿನಲ್ಲಿ 7 ಜಿಲ್ಲಾ ಪಂಚಾಯಿತಿ ಹಾಗೂ 20 ತಾಲೂಕು ಪಂಚಾಯಿತಿ ಕ್ಷೇತ್ರಗಳು ಇದ್ದು, ಆಯಾ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಾಗಿದ್ದ ವ್ಯಕ್ತಿಗಳು ತನ್ನ ಕ್ಷೇತ್ರದಲ್ಲಿ ತಮ್ಮದೇ ಮೀಸಲಾತಿ ಬರುತ್ತದೆ ಎಂಬ ಭರವಸೆಯಲ್ಲಿ ರಾಜಕೀಯ ಮುಖಂಡರುಗಳು ಹಾಗೂ ಸ್ಥಳೀಯ ಜನರ ವಿಶ್ವಾಸ ಗಳಿಸುವ ಕೆಲಸ ಮಾಡುತ್ತಿದ್ದರು. ಆದರೆ ಅವರುಗಳು ಅಂದುಕೊಂಡಿದ್ದು ಮೀಸಲಾತಿ ಬರದೆ ಆಕಾಂಕ್ಷಿಗಳ ಕನಸು ಭಗ್ನವಾಗಿದೆ. ಇದರ ಜೊತೆ ಶಾಸಕರು, ಸಂಸದರು ಹಾಗೂ ಸಚಿವರುಗಳ ಮನವೊಲಿಸುವ ಮೂಲಕ ತಮಗಿಷ್ಟವಾದ ಮೀಸಲಾತಿ ತರಬಹುದು ಎಂಬ ನಂಬಿಕೆಯಲ್ಲಿ ಆಕಾಂಕ್ಷಿ ಅಭ್ಯರ್ಥಿಗಳು ಇದ್ದರು. ಆದರೆ ಅದು ಯಾವುದು ಸಾಧ್ಯವಾಗಿಲ್ಲ ಎಂಬುದು ಕೆಲ ಆಕಾಂಕ್ಷಿಗಳ ಮಾತಾಗಿದೆ. ನನ್ನ ಕ್ಷೇತ್ರದಲ್ಲಿ ಮೀಸಲಾತಿ ಪಟ್ಟಿ ವಿಚಾರದಲ್ಲಿ ಬಿಜೆಪಿ ಸಂಸದ ಜಿಎಸ್ ಬಸವರಾಜು ಕೈವಾಡವಿದೆ. ಅವರು ಗೆಲ್ಲುವ ಲೆಕ್ಕಾಚಾರ ಇಟ್ಟುಕೊಂಡು ಸಾಮಾನ್ಯ ಕ್ಷೇತ್ರವನ್ನು ನಡೆದು ಮೀಸಲಾತಿ ತಯಾರಿಸಿದ್ದಾರೆ. ಸಾಮಾನ್ಯ ಕ್ಷೇತ್ರದ ನಿರೀಕ್ಷೆಯಲ್ಲಿದ್ದ ಆಕಾಂಕ್ಷಿಗಳಿಗೆ ಬೇಸರ ತಂದಿದೆ. ಸಂಸದರ ಈ ನಡೆ ಒಳ್ಳೆಯ ಬೆಳವಣಿಗೆಯಲ್ಲ ಅಂದರು. ಎಕ್ಸಿಬಿಷನ್ ಕಾಲ್ ಮಾಡಿ ಅವ್ರು ನೋಟಿಫಿಕೇಶನ್ ಮಾಡಿ ಎಲೆಕ್ಷನ್ ಡೇಟ್ ಹಾಕಿದ ಮೇಲೆ ನಾವೆಲ್ಲ ಕಂಟೆಸ್ಟ್ ಮಾಡ್ತೀವಿ. ಯಾವ್ಯಾವ್ದು ಮಾಡ್ತಾರೆ ನೋಡೋಣ. ಕ್ಯಾಟಗರಿ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಕಾನೂನು ಹೋರಾಟಕ್ಕೆ ಹೋರಾಟ ಮಾಡಿದ್ರು ಅದೇನು ಯೂಸ್ ಆಗಲ್ಲ. ಬಿ ಜೆ ಪಿಯವರು ಇವರೊಂಥರ ಪಕ್ಕಾ ಗಿರಾಕಿ ವ್ಯವಸ್ಥಿತವಾಗಿ ಬೇಸ್ ಮಾಡ್ತಿಂದಲೂ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಅವ್ರು ಮಾಡಲಿ, ಅವ್ರ ಕ್ಯಾಟಗರಿ ಮಾಡ್ತಾರೆ. ಯಾವ ಕ್ಯಾಟಗರಿ ಮಾಡಿದ್ರೆ ಆ ಕ್ಯಾಟಗರಿ ನಾವು ಸ್ಪರ್ಧಿಸಕ್ಕೆ ಹೇಳಿ. ಬಿ ಜೆ ಪಿ ಲೋಕಸಭಾ ಸದಸ್ಯರ ಕೈವಾಡ ಇದೆ. ನಮ್ಮ ತಾಲೂಕಿನಲ್ಲಿ ಒಂದೇ ಒಂದು ಜನರಲ್ ಕಾಸ್ಟ್ ಮಾಡಿಲ್ಲ. ಎಲ್ಲ ರಿಸರ್ವೇಷನ್ ಜನರಲ್ ಜೆಂಟ್ಸ್ಗೆ ಅನ್ಯಾಯ ಆಗುತ್ತೆ ಅಂತ ಮಾಡಿದ್ದಾರೆ. ಅದ್ ಮಾಡಿ ಎಲ್ಲ ಕಮ್ಯುನಿಟಿಗೂ ನ್ಯಾಯ ಒದಗಿಸ್ಕೊಡ್ತಾರೆ ರೀತಿಯಲ್ಲಿ ಮಾಡ್ತೀವಿ. ಈ ಸಾರಿ ಅದು ಯಾಕೆ ಹಂಗೆ ಇಟ್ಕೊಂಡು ಮಾಡಿರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಗೊಂದಲ ಆಗಿದೆ. ಮೀಸಲಾತಿಗಂತೂ ಗೊಂದಲ ಆಗಿದೆ. ಅವ್ರಿಗೆ ಎಲ್ಲಿ ಅನುಕೂಲ ಆಗಬೇಕೋ ಆ ರೀತಿ ಯಾರು ಕುಡಿಬೇಕೋ ಅವ್ರಿಗೆ ಕುಡಿದು ಯಾರಿಗೆ ಸಹಕಾರ ಕೊಡಬೇಕೋ ಅವ್ರಿಗೆ ಕೊಡೋ ರೀತಿಯಲ್ಲಿ ಮೀಸಲಾತಿ ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ. ಇನ್ನು ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ತಾಲೂಕಿನ ಎಲ್ಲ ಕ್ಷೇತ್ರ ಸ್ಪರ್ಧಿಗಳಿಗೆ ಆಕಾಂಕ್ಷಿಗಳು ಸಿದ್ಧರಿದ್ದಾರೆ. ಅಧಿಕೃತ ಮೀಸಲಾತಿ ಪಟ್ಟಿ ಪ್ರಕಟವಾದ ತಕ್ಷಣ ಸೂಕ್ತ ಅಭ್ಯರ್ಥಿಗಳ ಆಯ್ಕೆ ಮಾಡುತ್ತೇವೆ. ತಾಲೂಕಿನಲ್ಲಿ ನಾವು ಅಂದುಕೊಂಡಿದ್ದ ರೀತಿಯಲ್ಲಿ ಮೀಸಲಾತಿ ಬಂದಿಲ್ಲ. ಈ ಮೀಸಲಾತಿ ಸಂಸದರ ಬೆಂಬಲಿಗರಿಗೆ ಅನುಕೂಲವಾಗುವ ರೀತಿ ಇದೆ. ತಾಲೂಕಿನ ಶಾಸಕರಿಗೆ ತಮ್ಮ ಪಕ್ಷದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿತ್ತು ಅನಿಸುತ್ತೆ. ಆದ್ದರಿಂದ ಮೀಸಲಾತಿಯ ಬದಲಾವಣೆಯ ಗೋಜಿಗೆ ಹೋಗಿಲ್ಲ ಅನಿಸುತ್ತದೆ ಎಂದರು. ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ ಒಂದು ಜನರಲ್ ಜೆಂಟ್ಸ್ ಇಲ್ಲವಂತ ಜಾಗ ಒಂದು ಮಾಡಿಲ್ಲ. ಕಾರಣ ಮಾಡಿಸ್ಕೊಂಬರಕ್ಕೆ ಯಾರಿಗೂ ಮನಸ್ಥಿತಿ ಇಲ್ಲ. ಅಲ್ಲಿ ಈಗೇನಾಯ್ತು, ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಅವ್ರು ಯಾರು ಬೇಕೋ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕನೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮಲ್ಲೇನೀಗ ನಮ್ಮಲ್ಲಿ ಲೆಕ್ಕ ಹಾಕೊಳ್ಳಿ, ನಮ್ಮ ಕುಣಿಗಲ್ನಲ್ಲಿ ರಂಗನಾಥ್ ಅವರು ಶಾಸಕರು, ಕಾಂಗ್ರೆಸ್ ಶಾಸಕರು, ಅವರು 5 ಜನರಲ್ ತಗೊಂಡು ಹೋಗಿದ್ದಾರೆ. ಅವರು ಹೆಂಗ್ ತಗೊಂಡು ಹೋದರು? ಅವ್ರೇನು ಅಧಿಕಾರದಲ್ಲಿದ್ದಾರೆ ನಮ್ಮ ಪಕ್ಷದವರು, ಅವರು ಅಲ್ಲಿ ಬಿ ಜೆ ಪಿನಲ್ಲಿ ಸರ್ಕಾರದಲ್ಲಿದ್ದಾರೆ. ಅವರು ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಅವರವರು ಒಡೆದಾಳ ನೀತಿ ಅಂತಾರಲ್ಲ, ಆ ಮಟ್ಟಕ್ಕೆ ಆಗೋಗ್ಬಿಟ್ಟೈತೆ. ಇಲ್ಲಿ ಎಲ್ಲ ಅವ್ರಿಗೂ ಒಂದು ಗೊಂದಲ, ಯಾರೋ ಈಗ ಜನರಲ್ ತಂದುಬಿಟ್ರೆ ಏನಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ. ಇನ್ನೊಬ್ರಿಗೆ ನಮ್ಮಲ್ಲಿರೋರೇ 4-5 ಜನ ಇರ್ತಾರೆ, ಎಲ್ಲರೂ ಸಮಾಧಾನ ಮಾಡಿಸೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾವಂತೂ ಪ್ರಯತ್ನ ಮಾಡಿಲ್ಲ. ನಮಗೇನು ಬರುತ್ತೆ, ನಮಗೆ ಮತ್ತು ಹೋದ ವರ್ಷ ಏನಿತ್ತು ಅದನ್ನು ಬಿಟ್ಟು ಬೇರೆ ಏನೋ ಬರುತ್ತೆ ಅಂದ್ಕೊಂಡಿದ್ದು, ಅದು ಪುನರಾವರ್ತನೆ ಆಗಿಲ್ಲ. ಅವ್ರಿಗೇನು ಬರುತ್ತೋ ಅದನ್ನು ಮಾಡ್ಕೊಂಡಿದ್ದಾರೆ, ಮಾಡಲಿ, ಅವ್ರೇನೇ ಕೊಟ್ಟರು ಸ್ವಾಗತ ಮಾಡ್ತೀವಿ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಟೊಮೆಟೊ ಹಣ್ಣುಗಳನ್ನು ಲೋಡ್ ಮಾಡೋದಕ್ಕೆ ರೈತನೊಬ್ಬ ತೋಟದ ಬಳಿ ಟ್ರ್ಯಾಕ್ಟರ್ನ ನಿಲ್ಲಿಸಿ ಮಾಲೀಕನ ಮನೆಯ ಬಳಿ ಹೋಗಿ ಬರುವಷ್ಟರಲ್ಲಿ ಯಾರೋ ಕಿಡಿಗೇಡಿಗಳು ಆ ಟ್ರ್ಯಾಕ್ಟರನ್ನು ಆನ್ ಮಾಡಿ ಹಳ್ಳಕ್ಕೆ ಬಿಟ್ಟು ನಾಶಪಡಿಸಿರುವ ಘಟನೆ ತಾಲೂಕಿನ ಕಾಗತಿ ಗ್ರಾಮದಲ್ಲಿ ನಡೆದಿದೆ. ಕಾಗತಿ ದಿಗೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾದ ವಿ ಅಲೋಕ್ ಎಂಬುವರಿಗೆ ಸೇರಿದ ಟ್ರ್ಯಾಕ್ಟರ್ ಅರ್ಜುನ್ 605 ಎಂಬ 10 ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್ ಆಗಿದ್ದು ಅದರಿಂದಲೇ ಜೀವನ ಮಾಡುತ್ತಿದ್ದ. ಮಾಲೀಕ ಅಶೋಕ್ ಟ್ರ್ಯಾಕ್ಟರ್ ನಜ್ಜುಗುಜ್ಜು ಆಗಿದ್ದರಿಂದ ಚಿಂತಾಜನಕವಾಗಿದ್ದಾನೆ.
ಈ ವೇಳೆ ಮಾತನಾಡಿದ ಟ್ರ್ಯಾಕ್ಟರ್ ಮಾಲೀಕ ಅಶೋಕ್, ಟೊಮೆಟೊ ಹಣ್ಣು ಮಾರುಕಟ್ಟೆಗೆ ಸರಬರಾಜು ಮಾಡಲು ಬಾಡಿಗೆಗೆ ಬಂದಿದ್ದೆ. ಈ ವೇಳೆ ಹಣ್ಣು ಲೋಡ್ ಆಗುವುದು ತಡವಾಗುತ್ತದೆಂದು ಮನೆ ಕಡೆ ಹೋಗಿ ಬರುವಷ್ಟರಲ್ಲಿ ಯಾರೋ ಕಿಡಿಗೇಡಿಗಳು ಟ್ರ್ಯಾಕ್ಟರ್ನ ಆನ್ ಮಾಡಿಬಿಟ್ಟಿದ್ದಾರೆ. ಅದು ಹಳ್ಳಕ್ಕೆ ಬಿದ್ದು ಜಖಮಾಗಿದ್ದು ಈಗ ರಿಪೇರಿಗೆ ಲಕ್ಷಾಂತರ ರು ವೆಚ್ಚವಾಗುತ್ತೆ. ಏನು ಮಾಡುವುದೆಂದು ಅಂಗಲಾಚುತ್ತಿದ್ದಾನೆ. ಅದು ಅಲ್ಲದೆ ನಾನು ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಗ್ರಾಮ ಸದಸ್ಯನಾಗಿದ್ದೆ. ಇದನ್ನು ಸಹಿಸದ ರಾಜಕೀಯ ವಿರೋಧಿಗಳು ಈ ದುಷ್ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕೈವಾರ ಗ್ರಾಮದಲ್ಲಿ KMK ಟ್ರಸ್ಟ್ನಿಂದ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಇನ್ನೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ GN ವೇಣುಗೋಪಾಲ್ ಮಾತನಾಡಿ, ಕರೋನಾ ಎರಡನೇ ಅಲೆಯಿಂದ ಸಂಕಷ್ಟದಲ್ಲಿರುವವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ತಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದಾಗಿ ತಿಳಿಸಿದರು. ನಂತರ ಎರಡನೇ ಅಲೆಗೆ ಹೆಚ್ಚಾಗಿ ಯುವಕರು, ಮಧ್ಯಮ ವಯಸ್ಕರು ಸಾವನ್ನಪ್ಪಿರುವುದು ದೊಡ್ಡ ದುರಂತವೇ ಆಗಿದೆ. ಸರ್ಕಾರವು ಸಂಕಷ್ಟದ ಕಾಲದಲ್ಲಿ ಸ್ಪಂದಿಸದೇ ಇರುವುದು ಬೇಸರ ತಂದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಡವರ ಕಷ್ಟಕ್ಕೆ ನೆರವಾದರೆ ಮನುಷ್ಯ ತನ್ನ ಜೀವನದಲ್ಲಿ ನೆಮ್ಮದಿ ಕಾಣಬಹುದೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಅದೆಲ್ಲ ಯುವಕರಿಗೆ, ಯಾರಿಗೆ ಯುವಕರು ಫೋನ್ ಹಾಕ್ದಲ್ಲೂ ನೀನು ಉದ್ಯೋಗ ಆಯ್ತಾ, ನಿನ್ಗಿಲ್ಲ ಮನೇಲಿ ಕೇಳುವಂತ, ಯಾರಿಗೆ ಉದ್ಯೋಗ ಇದ್ರೆ ಫ್ಯಾಕ್ಟ್ರಿಗಳಲ್ಲಿ 22% ಇದ್ದಾರೆ, 75% ಕೊಡಬೇಕು ಕನ್ನಡಿಗರಿಗೆ ಕೆಲಸ. ಯಾರು ಹೋಗಿ ಅಪ್ಲಿಕೇಶನ್ ಹಾಕಿಲ್ಲ ಅಂತಾರೆ. ಎಲ್ಲಿಂದ ಬಂದವ್ರಿಗೂ ಅವ್ರಿಗೆ ಸಂಬಳ ನಮ್ಮವ್ರು ಕೊಟ್ಟಾಗ 25,000 to 30,000 ಸಂಬಳ ಕೊಡಬೇಕು ಅಂತ ಅವ್ರಿಗೆ 12,000 to 15,000 ಕೊಡ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿಗಳಿಗೆಲ್ಲ ಮುದ್ದಿಗೆ ಹಾಕಿದ್ದೀನಿ, ಆ ಫ್ಯಾಕ್ಟ್ರಿಗಳನ್ನೆಲ್ಲ ಮಾಹಿತಿ ಅಕ್ಕಲ್ ಕೇಳಿ ತಗೊಂಡಿದ್ದೀನಿ. ಎಷ್ಟು ಪರ್ಸೆಂಟ್ ಅವ್ರಿಗೆ ಕೆಲಸ ಕೊಡ್ತೀರಾ ಇಲ್ಲ ಕೋರ್ಟ್ಗೆ ಹೋಗಿ ಫ್ಯಾಕ್ಟ್ರಿಗಳು ನಿಲ್ಲಿಸಬೇಕಾ ಅನ್ನೋದು ಒಂದು ನಾನು ಅಭಿನಯ ಮಾಡ್ತಾ ಇದ್ದೀನಿ ಕುತ್ಕೊಂಡು. ಎನ್ಐ ಸಂದರ್ಭದಲ್ಲಿ KM ರಾಜಶೇಖರ ರೆಡ್ಡಿ, ಸಂತೆಕಲ್ಹಳ್ಳಿ ಮಹೇಶ್, ಪೆದ್ದೂರು ನಾಗರಾಜ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಜನಸೇನಾ ವತಿಯಿಂದ ಇಂದು ಬಜಾಜ್ ಫಿನಾನ್ಸ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕಿರುಕುಳ ನೀಡಿ ಕೆಲಸದಿಂದ ವಜಾ ಮಾಡಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಬಜಾಜ್ ಫೈನಾನ್ಸ್ ವಿರುದ್ಧ ಕರ್ನಾಟಕ ರಾಜ್ಯ ಬಯಲುಸೀಮೆ ರಾಜ್ಯ ರೈತ ಸಂಘ ಹಾಗೂ ಜನಸೇನಾ ರೈತ ವಿಭಾಗದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸುಷ್ಮಾ ಶ್ರೀನಿವಾಸ್ ನಾಯಕತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಬಜಾಜ್ ಫೈನಾನ್ಸ್ನಲ್ಲಿ ಕೆಲಸ ಮಾಡುವ ಮಂಜುನಾಥ್ ಎಂಬುವರನ್ನು ವಿನಾಕಾರಣಕ್ಕೆ ಕೆಲಸದಿಂದ ವಜಾಗೊಳಿಸಿದ್ದು, ಅವರ ತಾಯಿಯವರಿಗೆ ಕೊರೋನಾ ಪಾಸಿಟಿವ್ ಆಗಿ ಆಕಾಶ್ ಆಸ್ಪತ್ರೆಯಲ್ಲಿ ICUನಲ್ಲಿ ಇದ್ದರು. ಈಗಿದ್ದರೂ ಸಹ ಅವರಿಗೆ ಕರೆ ಮಾಡಿ ಜನರ ಬಳಿ ಹಣ ವಸೂಲಿ ಮಾಡುವಂತೆ ಟಾರ್ಚರ್ ಕೊಡುತ್ತಿದ್ದರು. ಜನರ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದು ಹಗಲು ದರೋಡೆ ಮಾಡುತ್ತಿದ್ದಾರೆ ಹೀಗೆಂದು ಆರೋಪಿಸಿ ಹೋರಾಟ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಹೋರಾಟಕ್ಕೆ ಮಣಿದು ಕೋಲಾರದಿಂದ ಭರತ್ ಡಿವಿಜನಲ್ ಮ್ಯಾನೇಜರ್ ಬಂದು 8 ದಿನಗಳ ಒಳಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು. ಪರಿಹರಿಸದಿದ್ದಲ್ಲಿ ಇವತ್ತಿನಿಂದ 8ನೆಯ ದಿನಕ್ಕೆ ಮತ್ತೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದೇವೆ ಎಂದರು. ಏನೋ ನೀವು ಮಾಹಿತಿನೇ ಕೊಡದೆ ಕೆಲಸದಿಂದ ತೆಗೆದಾಕಿ 2 ತಿಂಗಳಿಂದ ಮಾನಸಿಕವಾಗಿ ಕುಗ್ಗೋಗಿ ಅಲಿತಾ ಇದ್ದಾನೆ ಹುಡುಗ. ಜೀವನ ಹೆಂಗ್ ಮಾಡಬೇಕು ಇವಾಗ? ಎಲ್ಲೂ ಕೆಲಸ ಸಿಗಲ್ಲ ಅವನಿಗೆ. ಯಾರಿದಕ್ಕೆ ಜವಾಬ್ದಾರಿ? ಒಬ್ಬರದು 2,000 ಬಾಕಿ ಇರೋದಕ್ಕೆ ಇವತ್ತು 11,000 ತೋರಿಸ್ತಾ ಇದೆ. 90,000 ಬ್ಯಾಲೆನ್ಸ್ ಇರೋದ್ರ ಹತ್ರ 2,00,000 ಕಟ್ಟಿಸ್ಕೊಂಡಿದ್ದಾರೆ, ಮತ್ತೆ 4,000 ಕಂತು ಕಟ್ಟಿ ಅಂತ ಇವಾಗ ಮೆಸೇಜ್ ಕಳಿಸಿದ್ದಾರೆ. ಏನಿಲ್ಲ, ಏನು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇವರು. ನ್ಯಾಯಯುತವಾಗಿ ಏನಿದೆ ಅದು ಕಟ್ಟಿಸ್ಕೊಳ್ಳಿ ಸರ್. ಬಹಳ ಇವರು ಮಾನವೀಯತನ ಮರೆತು ಇಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ. ದೊಡ್ಡ ದಂಧೆ ನಡೀತಾ ಇದೆ ಬಜಾಜಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ನಾನು ಫೋನ್ ಮಾಡಿ ಬಲವಂತ ಮಾಡೋದು ಇವರೇ, ಬನ್ನಿ ಲೋನ್ ಕೊಡ್ತೀವಿ, ಬನ್ನಿ ಲೋನ್ ಕೊಡ್ತೀವಿ ಅಂತ ಬಂದು ತಗಲಾಕೊಂಡ್ಮೇಲೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ತಗಲಾಕೊಂಡಂಗೆ ತಗಲಾಕೊಂತೀವಿ ನಾವಿಲ್ಲಿ. ಸ್ಟಾಫ್ ಸಹಿತ ಯಾವುದೇ ರೀತಿ ರೆಸ್ಪಾನ್ಸ್ ಆಗಿ ಮಾತಾಡಲ್ಲ ಸರ್. ಇಲ್ಲಿ ಬಂದರೆ ಏನಾದರೂ ಕೇಳಿದ್ರೆ ನಾವು ದುಡ್ಡು ಕಟ್ಟಿರೋದಕ್ಕೆ ನಾವು ಇಲ್ಲಿ ಏನಾದರೂ ನಮಗೆ ಸ್ವಲ್ಪ ದಾಖಲೆ ಬೇಕು ಕೊಡಿ ಅಂದರೆ ಅದಕ್ಕೂ ದುಡ್ಡು ಕೇಳ್ತಾರೆ, 50 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಏನು ನಡೀತಾ ಇದೆ ಸರ್ ಇಲ್ಲಿ? ಬೆಳಗ್ಗಿಂದ ಕೂತಿದ್ದೀವಿ, ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ. ಇವ್ರ ಕೈ ಕೆಳಗಡೆ ಕೆಲಸ ಮಾಡೋದು, ಇವ್ರು ಬಂದರೆ ಓಡೋಗ್ತಾರೆ. ಯಾರೋ ದುಡ್ಡು ತಿಂದಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಕರೆಸಿದ್ರೆ ಅವ್ನು ಕೇಳ್ದ ಸರ್ ಡೈರೆಕ್ಟಾಗಿ, ಅವ್ರು ಅವಾಗಲೇ ಇದ್ದವ್ರು. ಯಾರಂಬ ಅವ್ರ ಹೆಸರು ಬಾಲಕೃಷ್ಣ ಅವರು ಕೇಳ್ದ ಅವನು ಸರ್, ಎಲ್ಲ ವಸೂಲಿ ಮಾಡ್ಕೊಂಡು ಬಂದೆ. ಲಾಕ್ಡೌನ್ ಪ್ರತಿಭಟನೆಯಲ್ಲಿ ವಿಜೇಂದ್ರಗೌಡ, ರಮೇಶ್, ಮಂಜುನಾಥ್, ಶ್ರೀಧರ್, ಅಭಿಷೇಕ್ ಮತ್ತಿತರರು ಹಾಜರಿದ್ದರು. ಎಂ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 75ನೇ ಸ್ವತಂತ್ರ ಮಹೋತ್ಸವದ ವಿಶೇಷ ಆಚರಣೆಗೆ ಪಟ್ಟಣದಲ್ಲಿ ಈಗಾಗಲೇ ಜಾಗೃತಿ ಜಾಥಾ ಮತ್ತು ವಿಶೇಷ ಕಾರ್ಯಕ್ರಮಗಳು ಆರಂಭವಾಗಿದ್ದು, ವಿವಿಧ ಕ್ಷೇತ್ರದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಅನಿಲ್ ಕುಮಾರ್ ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಪುರಸಭೆ ಆವರಣದಿಂದ ಹೊರಟ ಜಾಗೃತಿ ಜಾಥಾ ಬಸ್ ನಿಲ್ದಾಣದ ಮೂಲಕ ಸಾಗಿ ಜನರಿರುವ ಕಡೆ ಅರಿವು ಮೂಡಿಸುವ ಕಾರ್ಯದಲ್ಲಿ ತೊಡಗಿತು. ಈ ವೇಳೆ ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಮುಂಬರುವ ಸ್ವತಂತ್ರ ದಿನಾಚರಣೆ ಅರ್ಥಪೂರ್ಣವಾಗಿ ಇರಬೇಕು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಒಂದು ಜಾಗೃತಿ ಕಾರ್ಯಕ್ರಮವಾಗಿ ವಿಶೇಷವಾಗಿ ಇರಬೇಕು. ಈ ನಿಟ್ಟಿನಲ್ಲಿ ವಿಜಯಪುರ ಪುರಸಭೆಯಲ್ಲಿ ರಸ್ತೆ ಸುರಕ್ಷತೆ, ಮಕ್ಕಳ ಹಕ್ಕು ಕಾಯ್ದೆ ವಿಚಾರ, ಹೀಗೆ ಸಾರ್ವಜನಿಕ ತಿಳುವಳಿಕೆ ಅರಿವಿನ ಕಾರ್ಯಕ್ರಮವಾಗಿ 75ನೇ ವರ್ಷದ ಸ್ವತಂತ್ರ ಕಾರ್ಯಕ್ರಮವನ್ನು ವಿಭಿನ್ನ ರೀತಿಯಲ್ಲಿ ಜರುಗಿಸಲು ಈಗಿನಿಂದಲೇ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು.
ಮಾನ್ಯ ಜನ ಸರ್ಕಾರದ ಆದೇಶದಂತೆ ಮುಂಬರುವಂತಹ ಒಂದು ಸ್ವಾತಂತ್ರ್ಯ ದಿನಾಚರಣೆ ದೇಶ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇತ್ತು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರತಿ ತಾಲೂಕು ಪ್ರತಿ ಹೋಬಳಿ ಮಟ್ಟಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನ ಜಾಗೃತಿಯನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾದಂಥ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಏನು ಒಂದು ಮಾರ್ಗದರ್ಶನವನ್ನು ಮೊನ್ನೆ ಗಣ್ಯ ಸರ್ಕಾರ ಮಾನ್ಯ ಜಿಲ್ಲಾ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದಂಥ ಒಂದು ಮಾರ್ಗಸೂಚಿಗಳ ಅನುಸಾರ ಇವತ್ತಿನ ದಿನ ನಾವು ವಿಜಯಪುರ ಈ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಸುರಕ್ಷತೆ ಆಗಿರ್ಬೋದು, ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಮಕ್ಕಳ ಹಕ್ಕು ಕಾಯ್ದೆಗಳ ವಿಚಾರವಾಗಿ ಆಗಿರ್ಬೋದು, ಇನ್ನಿತರ ಅನೇಕ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಾವು ಇವತ್ತು ಪಟ್ಟಣದಲ್ಲಿ ಜನರನ್ನು ಜಾಗೃತಿ ಮೂಡಿಸೋದು ಮತ್ತು 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮಹೋತ್ಸವದ ಉತ್ಸವವನ್ನು ಈಗಿಂದಲೇ ಜನರ ಮನಸ್ಸಿಗೆ ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಇನ್ನು ಜಿಲ್ಲಾ ಬಾಲಕಾರ್ಮಿಕ ಸೊಸೈಟಿ ಯೋಜನಾ ನಿರ್ದೇಶಕರಾದ ಸುಬ್ಬಾರಾವ್ ಮಾತನಾಡಿ, ತಾಲೂಕು ಹಾಗೂ ಜಿಲ್ಲಾಡಳಿತ ಸಹಯೋಗದಿಂದ ಕಾನೂನು ಅರಿವು ಕಾರ್ಯಕ್ರಮಗಳನ್ನು, ಗೋಡೆ ಬರಹಗಳನ್ನು, ಬೀದಿ ನಾಟಕಗಳನ್ನು, ಜಿಲ್ಲಾ ಸಹಾಯವಾಣಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು, ಹೀಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಅನೇಕ ಕಾರ್ಯಕ್ರಮ, ಬಾಲ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯವಾಗಿಲ್ಲ. ಪ್ರತಿದಿನ ನಮ್ಮ ಸಹಾಯವಾಣಿಗೆ ಬಾಲ ಕಾರ್ಮಿಕರ ಬಗ್ಗೆ ಕರೆ ಬರುತ್ತಲೇ ಇದೆ. ಸಾರ್ವಜನಿಕರು ಈ ವಿಚಾರವಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಬಾಲ ಕಾರ್ಮಿಕರು ಕಂಡಲ್ಲಿ ಸಹಾಯವಾಣಿ ಸಂಖ್ಯೆ 1098ಕ್ಕೆ ಕರೆ ಮಾಡಿ ಮಾಹಿತಿ ನೀಡಿ ಎಂದರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ವಿಜಯಪುರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕ ಪದ್ಧತಿ ಅದರ ನಿಯಂತ್ರಣ ಏನೆಂಬುದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವೆಲ್ಲರೂ ಸಹ ತಗೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ನಾನು ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ, ಬಾಲಕಾರ್ಮಿಕರನ್ನು ನೇರವಾಗಿ ಆಗಲಿ ಅಥವಾ ಇನ್ನೊಬ್ಬರ ಮುಖಾಂತರವಾಗಲಿ ಯಾವುದೇ ಕೆಲಸಕ್ಕೆ ನಿಯೋಜಿಸುವುದಿಲ್ಲ ಅಥವಾ ತೊಡಗಿಸಿಕೊಳ್ಳುವುದಿಲ್ಲ. ಇದಲ್ಲದೆ ಬಾಲಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ. ಇನ್ನು ವಿಜಯವಾಡ ಠಾಣಾ PSI ಸುನೀಲ್ ಕುಮಾರ್ ಮಾತನಾಡಿ, ವಾಹನ ಸವಾರಿ ಮಾಡುವಾಗ ದ್ವಿಚಕ್ರ ವಾಹನದಾರರು ಹೆಲ್ಮೆಟ್ ಧರಿಸಿ, ಕಾರು ಚಾಲನೆ ಮಾಡುವವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ, ರಸ್ತೆ ಅಪಘಾತವಾದ ಸಂದರ್ಭದಲ್ಲಿ ಜನರು ಅಪಘಾತಕ್ಕೆ ಒಳಗಾದವರಿಗೆ ನೀರನ್ನು ಕುಡಿಸುವ ಪ್ರಯತ್ನ ಮಾಡಬೇಡಿ, ಇದರಿಂದ ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಇದೆ ಎಂದರು. ಸಾರ್ವಜನಿಕರು ಏನು ಕಾನೂನು ಪಾಲನೆ ಮಾಡಬೇಕು ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹೆಲ್ಮೆಟ್ ಹಾಕೊಂಡು ಗಾಡಿ ಚಲಾಯಿಸೋದಾಗಿರ್ಬೋದು, ಟ್ರಿಪಲ್ ರೈಡಿಂಗ್ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆಗದಿರೋ ಥರ ಏನು ಕಾನೂನು ಕ್ರಮಗಳಿದ್ದಾವೆ ಅವನ್ನ ತಪ್ಪದೇ ಪಾಲಿಸ್ಬೇಕು ಸಾರ್ವಜನಿಕರು. ಇದರಿಂದ ರಸ್ತೆ ಅಪಘಾತಗಳನ್ನ ತಡೆಗಟ್ಟಬಹುದು ಮತ್ತು ಪಾದಚಾರಿಗಳು ಏನು ಜನಗಳು ಓಡಾಡುವಂಥ ಜಾಗಗಳಿರುತ್ತೆ ಆ ಜಾಗಗಳನ್ನ ಸುಗಮವಾಗಿಟ್ಕೊಂಡ್ರೆ ರಸ್ತೆ ಅಪಘಾತಗಳನ್ನ ತಪ್ಪಿಸೋದಲ್ಲಿ ಯಶಸ್ವಿ ಆಗ್ಬೋದು. ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರಿಕೆ ವಹಿಸಿ ತಮ್ಮ ತಮ್ಮ ಜವಾಬ್ದಾರಿ ಏನಿರುತ್ತೆ ಏನು ರಸ್ತೆ ಬರೀ ಪೊಲೀಸ್ನವ್ರು ಹೇಳಿದ್ರೆ ಮಾತ್ರ ಕಾನೂನು ಇದೆ ಅಂತೇಳಿ ಅವ್ರು ಹೇಳಿದ್ರೆ ಮಾತ್ರ ಪಾಲನೆ ಮಾಡಬೇಕು ಅನ್ನೋದೇನಿರಲ್ಲ. ತಮ್ಮ ಗಮನಕ್ಕೆ ಇರೋ ಹಾಗೆ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಅನ್ನೋದು ನೈತಿಕವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಪ್ರಕಾರ ಅವರು ಕಾನೂನನ್ನ ಪಾಲನೆ ಮಾಡಿ ನಮ್ಮ ಪೊಲೀಸ್ನವ್ರ ಜೊತೆ ಎಲ್ಲರೂ ಕೈ ಜೋಡಿಸಿದ್ರೆ ಯಾವುದೇ ರೀತಿಯಾದಂಥ ರಸ್ತೆ ಅಪಘಾತಗಳಾಗಿರಲಿ ಬೇರೆ ಥರ ರಸ್ತೆಯಲ್ಲಿ ಆಗುವಂಥ ಅಪಘಾತಗಳನ್ನ ತಡೆಗಟ್ಟಬಹುದು ಮತ್ತು ಸಾರ್ವಜನಿಕರಲ್ಲಿ ಯಾವುದೇ ತೊಂದರೆ ಉಂಟಾಗದಂಗೆ ನಾವು ಕಾಪಾಡ್ಕೋಬೋದು. ನಮ್ಮ ನಮ್ಮ ಜೀವ ನಮ್ಮ ನಮ್ಮ ಕೈಯಲ್ಲಿರುತ್ತೆ. ದಯವಿಟ್ಟು ಟೂ ವೀಲರ್ಗಳನ್ನ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ, ಫೋರ್ ವೀಲರ್ಗಳನ್ನ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಧರಿಸ್ಕೊಳ್ಳಿ. ಇದರಿಂದ ಯಾವ್ದಾದ್ರು ಒಂದು ಅಪಘಾತ ಆದಂತ ಇನ್ನೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಸುಮಾ, ಯೋಜನಾ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಗೀತಾ, ತಾಲೂಕು ಕಾರ್ಮಿಕ ಇಲಾಖೆ ನಿರೀಕ್ಷಕಿ ಅಂಬಿಕಾ ಮತ್ತಿತರರು ಹಾಜರಿದ್ದರು. DC ಶಂಕರ್, ಅಮುಕ್ TV, ದೇವನಹಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಾದ್ಯಂತ ಕೆಲವು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು, ಸಮುದಾಯ ಭವನ ನಿರ್ಮಾಣ, ರಸ್ತೆ ಅಗಲೀಕರಣ, ಹೈಮಾಸ್ಕ್ ದೀಪ ಉದ್ಘಾಟನೆ ಸೇರಿದ ಹಾಗೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ನೆರವೇರಿಸಿದರು.
ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡುತ್ತಾ, 6 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೊಳ್ಳಲಿವೆ. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿದ್ದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಾಗುತ್ತಿದೆ ಎಂದರು. ತಾಲೂಕಿನ ಸಾದಹಳ್ಳಿ, ಕೋಯಿರಾ, ಬೂದಿಗೆರೆ ರಸ್ತೆ ಅಗಲೀಕರಣ ಸೇರಿದಂತೆ 21 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಡಾಬಾಗೇಟ್ನಿಂದ ಕೆರೆಕೋಡಿವರೆಗೆ 5 ಕೋಟಿ 10 ಲಕ್ಷ ವೆಚ್ಚದ ರಸ್ತೆ ಅಗಲೀಕರಣ. ಸಾದಹಳ್ಳಿ ಗ್ರಾಮದ ಸಮುದಾಯ ಭವನ, ಹೈಮಾಸ್ಟ್ ವಿದ್ಯುತ್ ದೀಪ, ಹೈಟೆಕ್ ಬಸ್ ನಿಲ್ದಾಣ, ರಾಷ್ಟ್ರೀಯ ಹೆದ್ದಾರಿ 7ರ ಮೂಲಕ ಉಗನವಾಡಿವರೆಗೆ 5 ಕೋಟಿ 79 ಲಕ್ಷ ರೂಗಳ ರಸ್ತೆ, ಕೊಯಿರಾ ಗ್ರಾಮದಲ್ಲಿ 65 ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿ, 50 ಲಕ್ಷ ವೆಚ್ಚದ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು. ದೇವನಹಳ್ಳಿ ತಾಲೂಕು ಸಾದಹಳ್ಳಿ ಗ್ರಾಮದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಮತ್ತು ಶಂಕುಸ್ಥಾಪನಾ ಸಮಾರಂಭ ಎರಡೂ ಇದೆ. ಈಗಾಗಲೇ ಈ ಊರಿಗೆ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಐಮಾಸ್ ಲೈಟ್ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಇವತ್ತು ಅದನ್ನು ಉದ್ಘಾಟನೆ ಆಯಿತು. ತದನಂತರ ದೇವಸ್ಥಾನ ಅಭಿವೃದ್ಧಿಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀವಿ. ಅದರದ್ದು ಇವತ್ತು ಕಾರ್ಯಕ್ರಮ. ಇದರ ಜೊತೆಯಲ್ಲಿ ಬಸ್ ಸ್ಟ್ಯಾಂಡ್, ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ 9 ಲಕ್ಷ ರೂಪಾಯಿಗಳಿಗೆ ಕೊಟ್ಟಿದ್ದೀನಿ. ಅದು ಇವತ್ತು ಶಂಕುಸ್ಥಾಪನೆ. ಇದರ ಜೊತೆಯಲ್ಲಿ 5 ಕೋಟಿ 79 ಲಕ್ಷ ರೂಪಾಯಿಗಳನ್ನು ಸಾದಹಳ್ಳಿ ಗೇಟ್ನಿಂದ ಅದು 7.5 ಕೋಟಿ, ಅದರಲ್ಲಿ 5 ಕೋಟಿ 79 ಲಕ್ಷ ಟೆಂಡರ್ ಆಗಿದೆ. ಸಾದಹಳ್ಳಿ ಗೇಟಿಂದ ಉಗನವಾಡಿ ಸರ್ಕಲ್ವರೆಗೂ ಡಬಲ್ ರಸ್ತೆ ನಿರ್ಮಾಣ. ಇದು ಭಾಳಷ್ಟು ವೆಹಿಕಲ್ ಮೂವಿಂಗ್ ಇರೋದ್ರಿಂದ ಭಾಳ ದಿಸ್ತಿಂದ ಹಿಂದುಳಿದಿತ್ತು. ಇದನ್ನು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಅಪ್ರೂವಲ್ ಆಗಿದ್ದಂಥ ಅಪೆಂಡಿಕ್ಸ್ ಸಿನ ಅನುದಾನ ಇವತ್ತು ಅದು ಮಂಜೂರಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಸಾದಹಳ್ಳಿ ಗ್ರಾಮದಲ್ಲಿ ಒಟ್ಟು 5 ಕೋಟಿ 79 ಲಕ್ಷ ಮತ್ತು ಒಂದು 30 ಲಕ್ಷ ಹೈಮಾಸ್ ಲೈಟು ಮತ್ತು ಶಾಲಾ ಕಾಂಪೌಂಡು ಮತ್ತು ಬಸ್ ಸ್ಟ್ಯಾಂಡು ಮತ್ತು ದೇವಾಲಯ ಇಷ್ಟು ಕಾಮಗಾರಿಗಳನ್ನು ಇವತ್ತು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಎಷ್ಟು ಕೋಟಿ ಕೊಟ್ಟಿದ್ದೀರಾ? ಇವತ್ತಿನವರೆಗೂ ಒಂದು 8 ಕೋಟಿ ರೂಪಾಯಿ ಅನುದಾನ ಇವತ್ತು ಸಿಕ್ಕಿದೆ. ಇನ್ನೂ ರಸ್ತೆಗಳು ಅಭಿವೃದ್ಧಿ ಆಗೋಷ್ಟು ಹಣ ಈ ಸಾದಹಳ್ಳಿಯಿಂದ ಇದುವರೆಗೆ ಅದಕ್ಕೂ 10 ಲಕ್ಷ ಆಗಿದೆ. ಅದನ್ನು ಕಾಮಗಾರಿ ಪೂರ್ಣಗೊಳಿಸಿದ್ದೀವಿ. ಇನ್ನೂ ಯಾವುದೇ ಅಭಿವೃದ್ಧಿ ಕೆಲಸ ತಾಲೂಕಲ್ಲಿ ಹಿನ್ನಡೆ ಆಗಬಾರ್ದು ಅಂತೇಳಿ ನಾನು ಸರ್ಕಾರದ ಜೊತೆ ಹೋರಾಟವನ್ನು ಮಾಡಿ ಇವತ್ತು ಅನುದಾನವನ್ನು ತಂದು ದೇವನಹಳ್ಳಿ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಸಂಪೂರ್ಣ ಸಹಕಾರ. ಈಗ ಇನ್ನೂ ಮೈನ್ಸ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಇದ್ದಂಥ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ. ಅದು 9 ಕೋಟಿ ರೂಪಾಯಿ ಗುದ್ದಲಿ ಪೂಜೆಗಳ ಕಾಮಗಾರಿ ನಡೀಬೇಕಾಗಿದೆ. ಇಡೀ ತಾಲೂಕಿನಾದ್ಯಂತ ಸಮಗ್ರ ಅಭಿವೃದ್ಧಿಗೆ ನಾನು ಶಾಸಕನಾದ ಮೇಲೆ ಸಂಪೂರ್ಣವಾದಂಥ ಒತ್ತು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಚಪ್ಪರ್ಕಲ್ಲಲ್ಲಿ ಇವತ್ತು ಅಲ್ಲಿ 6 ರಸ್ತೆದು ಇದೆ, ಅಲ್ಲೇ ಹೇಳ್ತೀನಿ. ಮತ್ತು ಏರ್ಲೈನ್ ಡಾಬಾದ್ರೆ ಅದು ರಸ್ತೆ ಸಪರೇಟ್ ಇದೆ. ಅದು ಒಟ್ಟು 21 ಕೋಟಿ ಕಾಮಗಾರಿಗಳನ್ನ ಇವತ್ತು ಗುದ್ದಲಿ ಪೂಜೆ. ಇನ್ನೇ ಸಂದರ್ಭದಲ್ಲಿ JDS ಜಿಲ್ಲಾ ಅಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ, ಕಾರ್ಯಾಧ್ಯಕ್ಷ ಲಕ್ಷ್ಮಣ್, ಪ್ರಧಾನ ಕಾರ್ಯದರ್ಶಿ ಜಿವಿ ರವೀಂದ್ರ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.